ನೀವು ನೋಡ್ತಾ ಇದ್ದೀರ ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಚಾಪ್ಟರ್ ವೈಸ್ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ವಿತ್ ಆನ್ಸರ್ಸ್ನ ಇದ್ದೀನಿ ನಿಮಗೆ ಪಿ ಯು ಬೋರ್ಡ್ ಅವರು ಬ್ಲೂ ಪ್ರಿಂಟ್ ಮತ್ತು ಕ್ವೆಶನ್ ಪೇಪರ್ ಪ್ಯಾಟ್ರನ್ನ ಚೇಂಜ್ ಮಾಡಿದ್ದಾರೆ ಸೊ ಅದರ ಪ್ರಕಾರ ನಿಮಗೆ ಬ್ಲೂ ಪ್ರಿಂಟನ್ನ ಬಿಟ್ಟಿದ್ದಾರೆ ಸೊ ಆ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದರೆ ನೀವು ಎಲ್ಲ ಚಾಪ್ಟರ್ಸಲ್ಲೂ ಟೂ ಮಾರ್ಕ್ಸ್ ಮೀನ್ಸ್ ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ನ ಓದಂಗಿಲ್ಲ ಸೊ ಏನು ಮಾಡಿದ್ದಾರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ನಾನಿವತ್ತು ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಕೊಡ್ತಾ ಇದ್ದೀನಿ ಸೊ ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಟೂ ಮಾರ್ಕ್ಸೇ ಕೇಳಲ್ಲ ಸೊ ನಿಮ್ಗೆ ಎಲ್ಲಿ ಕೇಳ್ತಾರೆ ಸೆಕೆಂಡ್ ಚಾಪ್ಟರಲ್ಲಿ ಕೇಳ್ತಾರೆ ಟೂ ಮಾರ್ಕ್ಸ್ದು ಟೂ ಕ್ವಶನ್ಸ್ ಇರುತ್ತೆ ಸೊ ನಾನು ಅದೇ ಥರ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಓಕೆ ನೆಕ್ಸ್ಟು ಚಾಪ್ಟರ್ ಸಿಕ್ಸ್ನ ಸಿಕ್ಸಲ್ಲಿ ಟೂ ಮಾರ್ಕ್ಸ್ದು ಒನ್ ಕ್ವಶನ್ ಇರುತ್ತೆ ಚಾಪ್ಟರ್ ನೈನಲ್ಲೂ ಕೂಡ ಟೂ ಮಾರ್ಕ್ಸ್ದು ಒನ್ ಕ್ವಶನ್ ಇರುತ್ತೆ ಚಾಪ್ಟರ್ ತರ್ಟೀನಲ್ಲಿ ಟೂ ಮಾರ್ಕ್ಸ್ದು ಒನ್ ಕ್ವಶನ್ ಚಾಪ್ಟರ್ ಫೋರ್ಟೀನಲ್ಲಿ ಟೂ ಮಾರ್ಕ್ಸ್ ಒನ್ ಕ್ವಶನ್ ಚಾಪ್ಟರ್ ಫಿಫ್ಟೀನಲ್ಲಿ ಟೂ ಮಾರ್ಕ್ಸ್ ಒನ್ ಕ್ವಶನ್ ನೀವು ಈ ಥರ ಬ್ಲೂ ಪ್ರಿಂಟ್ನ ಇಟ್ಕೊಂಡು ಓದೋದ್ರಿಂದ ನೀವು ಈಸಿಯಾಗಿ ಟೂ ಮಾರ್ಕ್ಸ್ನ ಮೀನ್ಸ್ ಟೂ ಮಾರ್ಕ್ಸಲ್ಲಿ ಟು ಮೀನ್ಸ್ ಪಾರ್ಟ್ ಬಿನಲ್ಲಿ ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ ಬರುತ್ತೆ ನೀವು ಎನಿ ಫೋನ್ನ ಆನ್ಸರ್ ಮಾಡಬೇಕು ಸೊ ಏಯ್ಟ್ ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸೊ ಎಲ್ಲ ಚಾಪ್ಟರ್ನೂ ಓದೋ ಅವಶ್ಯಕತೆ ಇಲ್ಲ ಸೊ ನೀವು ಈ ಆರು ಚಾಪ್ಟರ್ ನಾನು ಕೊಟ್ಟಿದ್ದೀನಲ್ವ ಈ ಆರು ಚಾಪ್ಟರ್ ಆ ಚಾಪ್ಟರ್ನ ನೀವು ಕಂಪ್ಲೀಟಾಗಿ ತರೋ ಆಗಿ ಓದ್ಕೊಂಡ್ರೆ ನೀವು ಪಾರ್ಟ್ ಬಿನಲ್ಲಿ ಏಯ್ಟ್ ಮಾರ್ಕ್ಸನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅದೇ ಥರ ನಾನು ಆಲ್ರೆಡಿ ಫೈವ್ ಮಾರ್ಕ್ಸ್ದು ಅಪ್ಲೋಡ್ ಮಾಡಿದ್ದೀನಿ ಯಾರು ಆ ವೀಡಿಯೋ ನೋಡಿಲ್ಲ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಫೈವ್ ಮಾರ್ಕ್ಸ್ ಕ್ವಶನ್ ಅಂತ ನಾನು ನಿಮಗೆ ತಮ್ಮನಲ್ಲಿ ಸಿಗುತ್ತೆ ಸೊ ಅದರಲ್ಲಿ ನಾನು ಫೈವ್ ಮಾರ್ಕ್ಸ್ ಚಾಪ್ಟರ್ ವೈಸ್ನ ಅಪ್ಲೋಡ್ ಮಾಡಿದ್ದೀನಿ ಓಕೆ ಹಾಗೆ ಮತ್ತು ನಾನು ಎಸ್ ಎಮ್ ಸಿ ಕ್ಯೂಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಾಪ್ಟರ್ ವೈಸ್ ಆಲ್ರೆಡಿ ಎಸ್ ಕ್ಯೂ ಎಲ್ ಚಾಪ್ಟರ್ ಮೇಲೆ ಎಮ್ ಸಿ ಕ್ಯೂಸ್ನ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಫಿಲಿಂದ ಬ್ಲ್ಯಾಂಕ್ಸು ನಿಮಗೆ ಯಾವ ಚಾಪ್ಟರ್ ಯಾವ ಚಾಪ್ಟರಲ್ಲಿ ಕೇಳ್ತಾರೆ ಡೇಟಾ ಬೇಸ್ ಕಾನ್ಸೆಪ್ಟಲ್ಲಿ ನಿಮಗೆ ಕಂಪ್ಲೀಟ್ ಫಿಲಿಂದ ಬ್ಲ್ಯಾಂಕ್ಸ್ ಕೇಳ್ತೀವಿ ಅಂತ ಬ್ಲೂ ಪ್ರಿಂಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಅದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ಆ ವೀಡಿಯೋ ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲೋಗಿ ಕೂಡ ಚೆಕ್ ಮಾಡ್ಕೋಬೋದು ನೀವು ವೀಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಅರ್ಥ ಆಗೋಲ್ಲ ನಾನು ಕೆಲವೊಂದೊಂದು ಸಲ ನಾನು ಎಕ್ಸಾಮ್ ಟಿಪ್ಸ್ನ ಇರ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಓಕೆ ಈಗ ಬ್ಲೂ ಪ್ರಿಂಟ್ ಪಕ್ ಪ್ರಕಾರ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಪಾರ್ಟ್ ಎನಲ್ಲಿ ನೀವು ಈಸಿಯಾಗಿ ಟ್ವೆಂಟಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಕೋಬೋದು ಸೊ ಹಾಗೆಯೇ ಪಾರ್ಟ್ ಡಿನಲ್ಲಿ ನಾನು ಆಲ್ರೆಡಿ ಫೈವ್ ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ದೀನಿ ಸೊ ಈಸಿಯಾಗಿ ತರ್ಟಿ ಮಾರ್ಕ್ಸ್ನ ನೀವು ಅಲ್ಲಿ ಸ್ಕೋರ್ ಮಾಡ್ಬೋದು ಮತ್ತು ಈಗ ಟೂ ಮಾರ್ಕ್ಸನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಎಲ್ಲ ಕ್ವಶನ್ನು ತರೋವಾಗಿ ಓದ್ಕೊಂಡ್ರೆ ಇಲ್ಲಿ ಏಯ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಸೊ ಎಷ್ಟಾಯ್ತಲ್ಲಿ ತರ್ಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಏಯ್ಟ್ ಫಿಫ್ಟಿ ಏಯ್ಟ್ ಮಾರ್ಕ್ಸ ನಿಮಗೆ ಈಸಿಯಾಗಿ ಬಂತು ಸೊ ಎಲ್ಲ ಓದಿ ಕನ್ಫ್ಯೂಸ್ ಆಗಬೇಡಿ ಸೊ ನಾನು ಏನು ಕ್ವಶನ್ಸ್ ಕೊಡ್ತೀನಿ ನೀವು ನೀಟಾಗಿ ತರುವಾಗಿ ಯಾ ಎಲ್ಲ ವೀಡಿಯೋದಲ್ಲೂ ಯಾವ್ಯಾವ ಕ್ವಶನ್ ಇದೆ ಎಲ್ಲ ಕ್ವಶನ್ನು ನೀವು ಓದಿರಬೇಕು ಯಾವ ಕ್ವಶನ್ನು ಬಿಡಬಾರ್ದು ಆಗ ಮಾತ್ರ ನೀವು ಸಿಕ್ಸ್ಟಿ ಪ್ಲಸ್ನ ಖಂಡಿತ ಸ್ಕೋರ್ ಮಾಡ್ತೀರಾ ನಾನು ಎಲ್ಲ ವೀಡಿಯೋದಲ್ಲೂ ಈ ಈ ಮಾತನ್ನ ನಾನು ಹೇಳ್ತಾನೆ ಇರ್ತೀನಿ ಆದರೂ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತೀರ ಮತ್ತು ಈ ವಿಡಿಯೋನ ನೀವು ಪಾಸ್ ಮಾಡಿ ಕ್ವಶನ್ ಓದ್ಕೊಳ್ಳಿ ಆನ್ಸರ್ನ ಓದ್ಕೊಳ್ಳಿ ಮತ್ತು ಒಂದು ನೀವು ಓದಿರ್ತೀರಲ್ಲ ಆನ್ಸರ್ನ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಸೊ ನೀವು ಒಂದು ತಿಳ್ಕೊಳ್ಳಿ ಒಂದು ಹತ್ತು ಸಲ ನೀವು ಆ ಓದೋದಕ್ಕಿಂತ ಎರಡು ಸಲ ಓದಿ ಮೂರು ಸಲ ಅಥವಾ ಒಂದು ಸಲ ಬರೆದ್ರೆ ನಿಮಗೆ ತಲೆಯಲ್ಲಿ ಉಳಿಯುತ್ತೆ ಯಾವತ್ತೂ ಅಷ್ಟೇ ನಾವು ಬರೆದಿರೋದು ಕೂ ಬರ್ದಿರೋದು ಮಾತ್ರ ನಮ್ಗೆ ನೆನಪಲ್ಲಿರುತ್ತೆ ಹೊರ್ತು ನೀವು ಎಷ್ಟೇ ಓದಿದರೂ ಅದು ನೆನಪಲ್ಲಿ ಇರೋಲ್ಲ ಸೊ ನೀವು ಒಂದು ಸಲ ಬರೆದ್ರೆ ನಿಮಗೆ ಅನುಕೂಲ ಆಗುತ್ತೆ ನೀವು ಓದಬೇಕಾದ್ರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಇಟ್ಟು ನೀವು ಓದೋದ್ರಿಂದ ನೀವು ಎಲ್ಲ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡು ಓದೋದ್ರಿಂದ ಅವ್ರು ಯಾವುದೇ ಥರ ಕ್ವಶನ್ನ ಟ್ವಿಸ್ಟ್ ಮಾಡಿ ನೀವು ಈಸಿಯಾಗಿ ಆ ಕ್ವಶನ್ಗೆ ಆನ್ಸರ್ನ ನೀವು ಬರಿತೀರ ಓಕೆ ನನ್ನ ಚಾನಲ್ನಲ್ಲಿ ಕಮ್ಯುನಿಟಿ ಟ್ಯಾಬ್ ಅಂತ ಇದೆ ಮೀನ್ಸ್ ಪ್ಲೇ ಲಿಸ್ಟ್ ಪಕ್ಕ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ನೀವು ಅಲ್ಲಿ ಹೋಗಿ ಅಲ್ಲಿ ಹೋಗಿ ಹೋದರೆ ನಿಮಗೆ ನಾನು ಕ್ವಿಸ್ ಟೈಪು ನಿಮಗೆ ಎಮ್ ಸಿ ಕ್ಯೂಸ್ನ ಅಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ನೀವು ಆ ಕ್ವಶನ್ಗೆ ಆನ್ಸರ್ನ ನೀವು ವೋಟ್ ಮಾಡ್ಬೋದು ಸೊ ಈಸಿಯಾಗಿ ನಿಮಗೆ ಮೀನ್ಸ್ ಕ್ವಶನ್ ಅಲ್ಲಿ ಕ್ವಿಸ್ ಟೈಪ್ ಇರುತ್ತೆ ನೀವು ಈ ಕಡೆ ಅದನ್ನ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ಮತ್ತು ನಾನು ಫಿಲ್ಲಿಂದ ಬ್ಲ್ಯಾಂಕ್ಸು ಕೂಡ ಆ ಕಮ್ಯುನಿಟಿ ಇದರಲ್ಲಿ ಆಪ್ ಆಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲೋಗಿ ಕೂಡ ಆನ್ಸರ್ ಮಾಡ್ಬೋದು ಅದಕ್ಕೆ ಓಕೆ ಯಾರು ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡಿಕೊಂಡಿರಬೇಕು ಸೊ ಈ ವಿಡಿಯೋನ ನೀವು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತ್ರೀ ಮಾರ್ಕ್ಸ್ ಕ್ವಶನ್ಸ್ನ ನಾನು ಕೊಡ್ತೀನಿ ನನಗೆ ಎಲ್ಲದು ಈಗ ಕೊಡ್ತಾ ಇರೋದು ನಾನು ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು ನಿಮಗೆ ಕೊಡ್ತಾ ಇರೋದು ಸೊ ನನ್ನ ಚಾನೆಲ್ನಲ್ಲಿ ಪ್ಲೇ ಲಿಸ್ಟ್ ಇದೆ ಅಲ್ವಾ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಆಲ್ರೆಡಿ ನಾನು ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೀವು ಈ ಥರನೇ ಓದ್ಕೊಳ್ಳಿ ಮಾರ್ಕ್ಸ್ ವೈಸ್ ನೀವು ಓದ್ಕೊಳ್ಳಿ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಅವೆಲ್ಲ ಫಿಕ್ಸ್ಡ್ ಕ್ವಶನ್ಸು ಅವ್ರು ಅವೆಲ್ಲ ಕ್ವಶನ್ಸ್ಗಳ ಕೇಳೇ ಕೇಳ್ತಾರೆ ಮತ್ತು ಈ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಚೇಂಜ್ ಆಗಿದೆ ಅಂತಂದ್ರೆ ನಿಮ್ಗೆ ಈ ಸಲ ಆಪ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಈಗ ನೀವು ಕ್ವಶನ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಜಾಸ್ತಿ ಇರುತ್ತೆ ಸೊ ನೀವು ಈಗ ಈಗ ನಾನೀಗ ಎಷ್ಟು ಈಗ ಟೂ ಮಾರ್ಕ್ಸ್ ಅಲ್ಲಿ ಸಿಕ್ಸ್ ಚಾಪ್ಟರ್ಸಿಂದ ಇಂದ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಸೊ ಎಷ್ಟು ಏಯ್ಟ್ ಮಾರ್ಕ್ಸ್ ನಿಮ್ಗೆ ಬರುತ್ತೆ ಅದರಲ್ಲಿ ನೀವು ಎನಿ ಫೋರ್ನ ಬರಿಬೇಕು ಆದರೆ ನಿಮ್ಗೆ ಅಲ್ಲಿ ಏಯ್ಟ್ ಅಥವಾ ನೈನ್ ಕ್ವಶನ್ ಕೊಟ್ಟಿರ್ತಾರೆ ಅಲ್ವಾ ಸೊ ನೀವು ಎನಿ ಫೋರ್ನ ಅಟೆಂಡ್ ಮಾಡಬೇಕು ನಿಮ್ಗೆ ಇನ್ನೂ ಫೋರ್ ಆಪ್ಷನ್ಸ್ ಇರುತ್ತೆ ಅರ್ಥ ಆಗ್ತಿದೆ ಅಲ್ವಾ ಅದಕ್ಕೆ ನಾನು ಏನು ಕ್ವಶನ್ ಕೊಟ್ಟಿದ್ದೀನಿ ನೀಟಾಗಿ ಓದ್ಕೊಳ್ಳಿ ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ಬರೀ